ಹೇ ಗಾಯ್ಸ್, ವಾಟ್ಸ್ ಆಪ್. ಅಕ್ಟೋಬರ್ 31ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಉಪಪ್ರಧಾನಿಗೆ ಒಂದು ಯೂನಿಕ್ ಟ್ರಿಬ್ಯೂಟ್ ಕೊಟ್ಟರು. ಇವರು ಭಾರತದ ಯುನಿಟಿ ಮತ್ತು ಇಂಟಿಗ್ರಿಟಿಗೆ ಹೋರಾಡಿದಂತಹ ಭಾರತದ ಮೊದಲ ಗೃಹ ಸಚಿವರು, ಭಾರತದ ಉಕ್ಕಿನ ಮನುಷ್ಯ, ಭಾರತ ಬಿಸ್ಮಾರ್ಕ್ ಎಂದು ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಝವೇರ್ಭಾಯಿ ಪಟೇಲ್ ಅವರು. ಗುಜರಾತಿನ ಅಹಮದಾಬಾದಿಂದ 200 ಕಿಲೋಮೀಟರ್ ದೂರದಲ್ಲಿರುವಂತಹ ಬುಡಕಟ್ಟು ಜನಾಂಗನೇ ಡಾಮಿನೇಟ್ ಮಾಡಿರುವಂತಹ ನರ್ಮದಾ ಡಿಸ್ಟಿಕ್ಟ್ನ ಸರ್ದಾರ್ ಸರೋವರ್ ಡ್ಯಾಮ್ನ ಸಾಧುಬೆಟ್ ದ್ವೀಪದಲ್ಲಿ ಈ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ಇದು ಅಮೆರಿಕದ ನ್ಯೂಯಾರ್ಕಿನ ಕರಾವಳಿ ತೀರದಲ್ಲಿರುವಂತಹ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ 2 ಪಟ್ಟು, ರಿಯೋ ಡಿ ಜನರೋದಲ್ಲಿರುವಂತಹ ಸ್ಟ್ಯಾಚ್ಯೂ ಆಫ್ ಕ್ರೈಸ್ಟ್ಗಿಂತ 4 ಪಟ್ಟು ಎತ್ತರ ಇರೋದು ವಿಶೇಷವಾಗಿದೆ. ಹಾಗಾಗಿ ಈ ಬಾರಿ ಕೇಳುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಒಂದು ಕ್ವಶನ್ ಪಕ್ಕ ಇರುತ್ತೆ. ಇವತ್ತಿನ ಅಚೀವರ್ ಇನ್ಸೈಟಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಹಿಸ್ಟರಿ ಆಫ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆ್ಯಂಡ್ ಈಸ್ ಕಾಂಟ್ರಿಬ್ಯೂಷನ್ ಟು ಪೋಸ್ಟ್ ಇಂಡಿಪೆಂಡೆನ್ಸ್ ವಿಷಯವಾಗಿರುತ್ತೆ. ಬ್ರಿಟಿಷ್ ಇತಿಹಾಸಕಾರ ಪ್ಯಾಟ್ರಿಕ್ ಫ್ರೆಂಚ್ ಅಂತೂ ಭಾರತದ ನಿಜವಾದ ರಾಷ್ಟ್ರಪಿತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಿದ್ದಾರೆ. 5.6 ಅಡಿ ಎತ್ತರದ ಒಬ್ಬ ವ್ಯಕ್ತಿಯನ್ನು 597 ಅಡಿಗಳಷ್ಟು ಎತ್ತರದಲ್ಲಿ ನಿಲ್ಲಿಸಿರೋದನ್ನು ನೋಡಿದರೆ ಇದು ಅತಿಶಯೋಕ್ತಿ ಅನಿಸಲ್ಲ. 93 ವರ್ಷದ ಪದ್ಮವಿಭೂಷಣ ರಾಮ್ ವಿ ಸುತ್ತಾರ್ ಅವರ ಕೈಯಲ್ಲಿ ಅರಳಿದಂತಹ ಈ ವಿಗ್ರಹದ ವಿಶೇಷತೆಗಳ ಬಗ್ಗೆ ನೋಡೋಣ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಮೆರಿಕದ ಕ್ರಾಂತಿಯ ಪ್ರತೀಕವಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಸುಮಾರು 2 ಪಟ್ಟು ಹೆಚ್ಚಿದೆ. ಹಾಗೆಯೇ ಈ ಹಿಂದೆ ಕರಿತಿದ್ದ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ ಚೀನಾದ ಬುದ್ಧನ ಸ್ಪ್ರಿಂಗ್ ಟೆಂಪಲ್ಗಿಂತ ಹೆಚ್ಚು ಕಡಿಮೆ 100 ಅಡಿ ಎತ್ತರದಲ್ಲಿದೆ. ವಿಶ್ವದಲ್ಲಿ ಹಲವಾರು ಪ್ರತಿಮೆಗಳಿದ್ದರೂ ಬ್ರೆಜಿಲ್ನ ರಿಯೋ ಡಿ ಜನೇರೋದಲ್ಲಿರುವ ಸ್ಟ್ಯಾಚ್ಯೂ ಆಫ್ ಕ್ರೈಸ್ಟ್ ದ ರಿಡೀಮರ್ರಂತೆ ಹೋಲುವ ಪ್ರತಿಮೆ ನಮ್ಮ ಪಟೇಲರದು ಎಂಬುದು ವಿಶೇಷ. ಪ್ರತಿಮೆ ನಿರ್ಮಿಸಲು ಗುತ್ತಿಗೆ ಪಡೆದಿರುವ L&T ಕಂಪನಿಯು ರೈತರಿಂದ ಸಂಗ್ರಹಿಸಿದ ಲೋಹಗಳಲ್ಲಿ 109 ಟನ್ ಅಡಿಪಾಯಕ್ಕೆ ಬಳಸಲಾಗಿದೆ. 240 ಮೀಟರ್ ಎತ್ತರ ಇರುವ ಅಡಿಪಾಯದಿಂದ ನದಿ ದಡಕ್ಕೆ ಸೇತುವೆಯನ್ನು ನಿರ್ಮಿಸಲಾಗಿದೆ. ಪ್ರವಾಸಿಗರನ್ನು ಸೆಳೆಯಲು ಒಂದು ಮೆಮೋರಿಯಲ್ ಹಾಲ್, ವಿಸಿಟರ್ ಸೆಂಟರ್, ಕನ್ವೆನ್ಷನ್ ಸೆಂಟರ್, ಗಾರ್ಡನ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಲಾಗಿದೆ. ಪಟೇಲರ ಕಂಡ ಕನಸಿನಂತೆ ನಿರ್ಮಿಸಿರುವ ಸರ್ದಾರ್ ಸರೋವರವನ್ನು ಅವರು ನೋಡುತ್ತಿರುವ ರೀತಿ ನಿರ್ಮಿಸಲಾಗಿದೆ. ಆರ್ಥಿಕತೆಗೆ ಉತ್ತೇಜನ ನೀಡಲು ಶೈಕ್ಷಣಿಕ ಕೇಂದ್ರ, ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಕೇಂದ್ರವನ್ನು ನಿರ್ಮಿಸಲಾಗಿದೆ. 95% ಭಾರತದಲ್ಲಿ ನಿರ್ಮಾಣಗೊಂಡ ಈ ಪ್ರತಿಮೆ, 5% ಮಾತ್ರ 5,000 ಕಂಚಿನ ಪೆನಲನ್ನು ಮಾತ್ರ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿದೆ. ಇದರ ಒಟ್ಟು ವೆಚ್ಚ 2,989 ಕೋಟಿ. 92 ಪಟೇಲರ ಭಾವಚಿತ್ರವನ್ನು ನೋಡಿ 1947ರ ಪಟೇಲರನ್ನು ಹೋಲುವ ಪ್ರತಿಮೆಯನ್ನು ರಾಮ್ ವಿ ಸುತಾರ್ ನಿರ್ಮಿಸಿದ್ದಾರೆ. ಸರ್ದಾರ್ ಪಟೇಲರ ಹೃದಯಕ್ಕೆ ಹತ್ತಿರವಿರುವ ವಿಷಯವನ್ನು ಸಂಶೋಧನಾ ಕೇಂದ್ರದಲ್ಲಿ ಇಡಲಾಗಿದೆ. ಸಾಮ್ರಾಜ್ಯಶಾಹಿ ಇತಿಹಾಸವನ್ನು ಭೌಗೋಳಿಕ ಏಕೀಕರಣಕ್ಕಾಗಿ ಅದ್ಭುತ ವೇಗದಲ್ಲಿ ಶ್ರಮಿಸಿದ ವ್ಯಕ್ತಿ ಪಟೇಲರು. ರಾಜಕೀಯ ಸಹವರ್ತಿಗಳಿಗೂ ಪಟೇಲರ ಮೇಲೆ ಭಾರೀ ನಂಬಿಕೆ ಇತ್ತು. ಮಾರ್ಗದರ್ಶನಕ್ಕಾಗಿ ಗಾಂಧೀಜಿಯವರು ದೊರೆಯದಿದ್ದಾಗ ಪಟೇಲ್ ಅವರ ಬಳಿ ಹೋಗುತ್ತಿದ್ದಾಗಿ ಸ್ವಾತಂತ್ರ್ಯ ಬಂದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ JB ಕೃಪಲಾನಿ ಅವರು ಹೇಳಿದ್ದರು. ದಿಟ್ಟ ನಿರ್ಧಾರಗಳ ಛಲಬಿಡದ ವ್ಯಕ್ತಿ ಎಂದು ಸರೋಜಿನಿ ನಾಯ್ಡು ಅವರು ಪಟೇಲ್ ಅವರನ್ನು ಬಣ್ಣಿಸಿದ್ದರು. ಆಧುನಿಕ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ವ್ಯಕ್ತಿ ನಮ್ಮ ಪಟೇಲರು. ಇವರ ಜೀವನದ ಪ್ರಮುಖ ಘಟನಾವಳಿ ಬಗ್ಗೆ ಮಾಹಿತಿ ಇಲ್ಲಿದೆ. 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಅದು ಮರೆಯಲಾಗದ ಹಬ್ಬ. 100 ವರ್ಷಗಳ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಯಾದ ಆನಂದದ ಹಬ್ಬ. ಆ ಸಂಭ್ರಮದಲ್ಲಿ ಮೈಮರೆತ ನಾವು ಕಾಲಕ್ರಮದಲ್ಲಿ ಸಂಭ್ರಮಕ್ಕೆ ಕಾರಣರಾದ ಅನೇಕರನ್ನು ಮೂಲೆಗುಂಪು ಮಾಡಿದ್ದೇವೆ. ನಮಗೆ ಸ್ವತಂತ್ರ ತಂದುಕೊಡಲೆಂದೇ 6.5 ಲಕ್ಷಕ್ಕೂ ಅಧಿಕ ಕ್ರಾಂತಿಕಾರಿಗಳು ಬಲಿದಾನಗೈದಿದ್ದಾರೆ. ನನ್ನನ್ನು ನಾನು ಹಿಂದೂಸ್ತಾನದ ಸೇವೆಯಲ್ಲಿರುವ ಒಬ್ಬ ಸೈನಿಕ ಎಂದು ತಿಳಿಯುತ್ತೇನೆ ಮತ್ತು ನನ್ನ ಬದುಕಿನ ಅಂತ್ಯದವರೆಗೂ ಸೈನಿಕನಾಗಿಯೇ ಉಳಿಯುತ್ತೇನೆ. ಈ ಸೇವಾಪಥದಿಂದ ವಿಮುಖನಾದ ಗಳಿಗೆಯೇ ನನ್ನ ಅಂತ್ಯವಾಗಲಿ. ಹೌದು, ಹೀಗೆ ಹೇಳಿದವರು ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಝವೇರ್ಭಾಯಿ ಪಟೇಲರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಕಚ್ನಿಂದ ಕೊಹಿಮಾದವರೆಗಿನ ಈ ವಿಶಾಲ ನೆಲದಲ್ಲಿ ಏಕೀಕೃತ ಭಾರತವನ್ನು ನಿರ್ಮಿಸಿದ ಮಹಾನ್ ನೇತಾರ ಇವರು. ವಲ್ಲಭಭಾಯಿ ಝವೇರ್ಭಾಯಿ ಪಟೇಲ್ ಹುಟ್ಟಿದ್ದು ಗುಜರಾತ್ನ ಖೇಡಾ ಜಿಲ್ಲೆಯ ನಾಡಿಯಾಡ್ನಲ್ಲಿ. ನಿಖರ ಜನ್ಮ ದಿನಾಂಕ ಯಾರಿಗೂ ಗೊತ್ತಿಲ್ಲ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಸಂಬಂಧಿಸಿದ ಕಾಗದ ಪತ್ರದಲ್ಲಿ ಜನ್ಮ ದಿನಾಂಕವನ್ನು ನಮೂದಿಸಲೇಬೇಕಾಗಿದ್ದರಿಂದ
ಮನಸ್ಸಿಗೆ ಬಂದ ದಿನಾಂಕವನ್ನು ಪಟೇಲರಿಗೆ ನೀಡಿದರಂತೆ. ಅದೇ ಅಕ್ಟೋಬರ್ 31, 1875. ಪಟೇಲರ ಪ್ರಾಥಮಿಕ ಶಿಕ್ಷಣ ನಡೆದದ್ದು ನಾಡಿಯಾಡ್, ಪೆಟ್ಲಾಡ್ ಮತ್ತು ಬೋರ್ಸಾಡ್ಗಳಲ್ಲಿ. ಸ್ವಾವಲಂಬನೆ ಬದುಕಿನ ಮೂಲಕ ಶಿಕ್ಷಣ ಪೂರೈಸಿ ಗೋಧ್ರಾ ಪಟ್ಟಣದಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸಿದ ಸರ್ದಾರರು ಮುಂದೆ 36ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ಗೆ ಹೋಗಿ ಕಾನೂನು ಶಿಕ್ಷಣವನ್ನು ಪಡೆದು ಹಿಂದಿರುಗಿ ಅಹಮದಾಬಾದ್ನಲ್ಲಿ ಬ್ಯಾರಿಸ್ಟರ್ ವೃತ್ತಿ ಪ್ರಾರಂಭಿಸಿದರು. ಇಂಗ್ಲೆಂಡಿನ ಮಿಡಲ್ ಟೆಂಪಲ್ ಇನ್ನಲ್ಲಂತೂ 36 ತಿಂಗಳ ಕಾನೂನು ಶಿಕ್ಷಣವನ್ನು 30 ತಿಂಗಳುಗಳಲ್ಲಿ ಅದು ತರಗತಿಗೆ ಪ್ರಥಮರಾಗಿ ಪೂರೈಸಿದರು. ಇಲ್ಲಿ ಮತ್ತೊಂದು ಪ್ರಕರಣವೂ ಉಲ್ಲೇಖನೀಯ. ಪಟೇಲರ ಪತ್ನಿ ಜಾವಿರ್ಬಾ ಕ್ಯಾನ್ಸರ್ನಿಂದ ಮುಂಬೈನ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ಸುದ್ದಿ ಹೊತ್ತ ಟೆಲಿಗ್ರಾಮ್ ಪಟೇಲರ ಕೈ ಸೇರಿದ್ದು ಅವರು ನ್ಯಾಯಾಲಯದಲ್ಲಿ ಸಾಕ್ಷಿಯೊಬ್ಬರನ್ನು ಪಾಟಿ ಸವಾಲಿಗೆ ಒಳಪಡಿಸಿದಾಗ ಟೆಲಿಗ್ರಾಮ್ ನೋಡಿದ ಪಟೇಲರು ಅದನ್ನು ಜೇಬಿಗೆ ಸೇರಿಸಿ ಪಾಟಿ ಸವಾಲನ್ನು ಮುಂದುವರಿಸಿದರು. ಪತ್ನಿಯ ಮರಣದ ಸುದ್ದಿಯನ್ನು ಅವರು ಇತರರೊಂದಿಗೆ ಹಂಚಿಕೊಂಡದ್ದು ನ್ಯಾಯಾಲಯದಲ್ಲಿ ತಮ್ಮ ಅಂದಿನ ಕರ್ತವ್ಯ ಮುಕ್ತಾಯವಾದ ನಂತರ. ಆಗ ಅವರ ವಯಸ್ಸು 34. ಗುಜರಾತಿನ ಕೇಡಾ ಜಿಲ್ಲೆಯಲ್ಲಿ ಮಳೆಯಾಗದೆ ವ್ಯಾಪಕವಾದ ಬೆಳೆ ಹಾನಿಯಿಂದಾಗಿ ಕ್ಷಾಮದ ಪರಿಸ್ಥಿತಿ ತಲೆದೋರಿತ್ತು. ಇದು 1918ರ ಕತೆ. ಸರ್ಕಾರದ ಕಂದಾಯದ ಕಾನೂನಿನ ಪ್ರಕಾರ ಮಳೆಯ ಪ್ರಮಾಣ ಕಡಿಮೆಯಾಗಿ ಬೆಳೆ ಮಾಮೂಲಿಗಿಂತ ಶೇಕಡ 75ರಷ್ಟು ಕಡಿಮೆಯಾದರೆ ಮಾತ್ರ ಕಂದಾಯವನ್ನು ಮಾಫಿ ಮಾಡಬಹುದಿತ್ತು. ಕೇಡಾದಲ್ಲಿ ಬೆಳೆ ತೀರಾ ಕಡಿಮೆಯಾಗಿದ್ದರಿಂದ ರೈತರು ಕಂದಾಯವನ್ನು ಮನ್ನಾ ಮಾಡಬೇಕೆಂದು ಕೇಳಿಕೊಂಡರು. ಆದರೆ ಸರ್ಕಾರದ ಅಧಿಕಾರಿಗಳ ಅಂಕಿಅಂಶಗಳ ಪ್ರಕಾರ ಶೇಕಡ 25ಕ್ಕಿಂತ ಜಾಸ್ತಿ ಬೆಳೆಯಾಗಿದೆ ಎಂದು ವಾದಿಸಿ ಕಂದಾಯ ವಸೂಲಿ ಮಾಡುವುದಾಗಿ ಹಠ ಹಿಡಿದರು. ಗಾಂಧೀಜಿಯವರು ಕೇಡಾ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿ 1918 ಮಾರ್ಚ್ 22ರಂದು ಪಟೇದಾರರಿಗೆ ಸತ್ಯಾಗ್ರಹ ಹೂಡುವಂತೆ ಸಲಹೆ ನೀಡಿದರು. ಕೇಡಾ ಜಿಲ್ಲೆಯಲ್ಲಿ ಸ್ವಯಂ ಸೇವಕರ ಜೊತೆ ಗಾಂಧೀಜಿಯವರಿಗೆ ಬೆಂಬಲವಾಗಿ ನಿಂತದ್ದೇ ಸರ್ದಾರ್ ವಲ್ಲಭಾಯಿ ಪಟೇಲ್. ನಂತರ ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿ ರೈತ ನಾಯಕನಾಗಿ 1929-30ರಲ್ಲಿ ಬಾರ್ಡೋಲಿಯಲ್ಲಿ ಸತ್ಯಾಗ್ರಹ ನಡೆಸಿದರು. ಬಾಂಬೆ ಸರ್ಕಾರವು ಕಂದಾಯವನ್ನು ಶೇಕಡ 25ರಷ್ಟು ಹೆಚ್ಚಿಸಿತು. ರೈತರೆಲ್ಲ ಕಂಗಾಲಾಗಿ ವಲ್ಲಭಾಯಿ ಪಟೇಲ್ ಮೊರೆ ಹೋದರು. ಗಾಂಧೀಜಿಯವರ ಅನುಮತಿ ಪಡೆದ ಪಟೇಲರು 250 ಸ್ವಯಂ ಸೇವಕರ ನೇತೃತ್ವದಲ್ಲಿ 16 ಶಿಬಿರಗಳನ್ನು 1929 ಫೆಬ್ರವರಿ 12ರಂದು ಸೇರಿಸಿದರು. ಇದಕ್ಕೆ ಬ್ರಿಟಿಷರು ರೈತರನ್ನು ಬೆದರಿಸಲು ಬಲಿಷ್ಠ ಪಠಾಣರನ್ನು ಕರೆಸಿ ಅವರಿಂದ ಚರ ಆಸ್ತಿಗಳನ್ನೆಲ್ಲ ವಶಪಡಿಸಿಕೊಂಡು ಮಾರಾಟ ಮಾಡಿದರು. ನಿಮ್ಮ ಜಮೀನನ್ನು ತಾಕತ್ತಿದ್ದರೆ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಿ ಎಂದು ಸರ್ಕಾರಕ್ಕೆ ಸವಾಲು ಹಾಕಿ ಹೀಗೆ ರೈತರಿಗೆ ಸರ್ದಾರ್ ಪಟೇಲರು ಹುರಿದುಂಬಿಸುತ್ತಿದ್ದರು. ಸರ್ಕಾರದ ಈ ದಮನಕಾರಿ ನೀತಿಯನ್ನು ಪ್ರತಿಭಟಿಸಲು ವಿಧಾನ ಪರಿಷತ್ತಿನ 7 ಮಂದಿ ಸದಸ್ಯರು ಮತ್ತು ಇತರರು ರಾಜೀನಾಮೆ ನೀಡಿದರು. ವಲ್ಲಭಾಯಿ ಪಟೇಲರು ಬಾರ್ಡೋಲಿ ತಾಲೂಕನ್ನು 13 ವಿಭಾಗಗಳಾಗಿ ವಿಂಗಡಿಸಿ ಒಂದೊಂದಕ್ಕೆ ಒಬ್ಬೊಬ್ಬ ನಾಯಕರನ್ನು ನೇಮಿಸಿದರು. ಸತ್ಯಾಗ್ರಹ ಪತ್ರಿಕೆ ಎಂಬ ಪತ್ರಿಕೆಯನ್ನು ಹೊರಡಿಸಿ ಸ್ವಯಂ ಸೇವಕರ ಮೂಲಕ ಹಳ್ಳಿ ಹಳ್ಳಿಗೂ ತಲುಪಿಸಲಾಯಿತು. ಸತ್ಯಾಗ್ರಹಿಗಳೇ ಒಂದು ಬೇವುಗಾರ ಸಂಘವನ್ನು ಸ್ಥಾಪಿಸಿದರು. ಸ್ತ್ರೀಯರ ನಡುವೆ ಪ್ರಚಾರವನ್ನು ಮಾಡಲು ಪಟೇಲರ ಮಗಳು ಮಣಿಬೇನ್ ಪಟೇಲ್ ಸೇರಿದಂತೆ ಒಂದು ಮಹಿಳಾ ತಂಡ ಕಾರ್ಯನಿರ್ವಹಿಸಿತು. ಇದರಿಂದ ಕೆಂಗೆಟ್ಟ ಬ್ರಿಟಿಷ್ ಸರ್ಕಾರ ಶೇಕಡ 25ರ ಬದಲಾಗಿ ಶೇಕಡ 5.7ರಷ್ಟು ಕಂದಾಯವನ್ನು ಏರಿಕೆ ಮಾಡಲು ಒಪ್ಪಿತು. ಬಾರ್ಡೋಲಿ ಸತ್ಯಾಗ್ರಹದ ಗೆಲುವು ರೈತರಲ್ಲಿ ಆಶಯ, ಸಾಮರ್ಥ್ಯದ ಮತ್ತು ಜಯದ ಸಂಕೇತವಾಗಿ ಪರಿಣಮಿಸಿತು. ಸತ್ಯಾಗ್ರಹದ ನಾಯಕತ್ವ ವಹಿಸಿದ ವಲ್ಲಭಾಯಿ ಪಟೇಲರಿಗೆ ಸರ್ದಾರ್ ಎಂಬ ಬಿರುದು ನೀಡಿ ಜನತೆ ತಮ್ಮ ಕೃತಜ್ಞತೆ ಸಮರ್ಪಿಸಿದರು. ಅಂದಿನಿಂದ ಅವರನ್ನು ಸರ್ದಾರ್ ಪಟೇಲರೆಂದೇ ಕರೆಯುವ ವಾಡಿಕೆ ಬಂದಿತು. ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯಿ ಪಟೇಲರ ಕಾರ್ಯವೈಖರಿಯನ್ನು ಗಮನಿಸಿ ವಲ್ಲಭಾಯಿ ತಮ್ಮ ದೈವವಾದ ವಲ್ಲಭನನ್ನು ಬಾರ್ಡೋಲಿಯಲ್ಲೇ ಸಾಕ್ಷಾತ್ಕರಿಸಿಕೊಂಡರು ಎಂದು ಹೇಳಿದರು. ಪಟೇಲ್ ಅವರು ನುರಿತ ಆಡಳಿತಗಾರ. ಅಹಮದಾಬಾದ್ನಲ್ಲಿದ್ದಾಗಲೇ ಅವರು ನಗರದ ಸ್ವಚ್ಛತೆಗಾಗಿ ಗಣನೀಯ ಸೇವೆ ಸಲ್ಲಿಸಿದ್ದರು. ಇಂದು ಭಾರತವು ಚಲನಶೀಲ ಸಹಕಾರ ವಲಯಕ್ಕೆ ಹೆಸರಾಗಿದೆ. ಈ ಶ್ರೇಯದ ಅತಿದೊಡ್ಡ ಪಾಲು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸಲ್ಲಬೇಕು. ಸ್ಥಳೀಯ ಸಮುದಾಯದ, ಅದರಲ್ಲಿಯೂ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಪಟೇಲ್ ಅವರ ಚಿಂತನೆಗಳಲ್ಲಿಯೇ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮೂಲ್ ಬೇರುಗಳನ್ನು ಕಾಣಬಹುದು. ಹಲವರಿಗೆ ಆಸರೆ ಮತ್ತು ಗೌರವದ ನೆಲೆ ನೀಡಿರುವ ವಸತಿ ಸಹಕಾರ ಸಂಘಗಳ ಕಲ್ಪನೆಯನ್ನು ನೀಡಿದವರೇ ಪಟೇಲ್ ಅವರು ಎಂಬುದು ವಿಶೇಷ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜೀವನದ ಕಾಲಘಟ್ಟಗಳಲ್ಲಿ ಕರಾಚಿ ಅಧಿವೇಶನ ಬಹಳ ಮುಖ್ಯವಾದ ಘಟನೆಯಾಗಿದೆ. ಒಂದು ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ, ಈ ಪ್ರಶ್ನೆಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ. ಹಾಗಾಗಿ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕರಾಚಿ ಅಧಿವೇಶನ ನಡೆದದ್ದು ಎಲ್ಲರಿಗೂ ಗೊತ್ತಿರುವ ಹಾಗೆ 1931ರಲ್ಲಿ. ಇದು ದೆಹಲಿ ಪ್ಯಾಕ್ಟ್ ಅನ್ನು ಅಪ್ರೂವ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ.
ದೆಹಲಿ ಒಪ್ಪಂದ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತಲೂ ಕರೀತಾರೆ. ಇದು 1930 ನಡೆಯುತ್ತೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಈ ಒಂದು ಅಧಿವೇಶನದಲ್ಲಿ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದವನ್ನ ಅಪ್ರೂವ್ ಮಾಡಲಾಗುತ್ತದೆ. ನೆಕ್ಸ್ಟ್ ಆಪ್ಷನ್ ನಲ್ಲಿ ನೆಹರು ಅವರು ಈ ಅಧಿವೇಶನದ ಅಧ್ಯಕ್ಷರಾಗಿ ಹೊರಹೊಮ್ಮಿದರು ಅಂತ ಕೊಟ್ಟಿದ್ದಾರೆ. ಎಲೆಕ್ಟೆ ನೆಹರು ಆಸ್ ಪ್ರೆಸಿಡೆಂಟ್ ಅಂತ. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರಾಚಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಾಗಿರೋದ್ರಿಂದ ಈ ಹೇಳಿಕೆ ತಪ್ಪಾಗುತ್ತೆ. ನೆಹರು ಅವರು ಅಧ್ಯಕ್ಷತೆ ವಹಿಸಿದ್ದು ಇದರಿಂದ ಹಿಂದಿನ ಅಧಿವೇಶನದಲ್ಲಿ ಅಂದ್ರೆ 1929 ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾಹೋರ್ನಲ್ಲಿ 31 ಪೂರ್ಣ ಸ್ವರಾಜ್ ಅಂತ ಘೋಷಣೆ ಮಾಡಬೇಕು ಅಂತ ತ್ರಿವರ್ಣ ಧ್ವಜ ಹಾರಿಸ್ತಾರೆ. ಹಾಗಾಗಿ 1930 January 26 ಸ್ವರಾಜ್ ದಿನ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಮೂರನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಡಾಪ್ಟೆಡ್ ರೆಸೊಲ್ಯೂಷನ್ ಆಫ್ ಪೂರ್ಣ ಸ್ವರಾಜ್. ಈ ರೆಸೊಲ್ಯೂಷನ್ ಅಡಾಪ್ಟ್ ಮಾಡಿದ್ದು ನೆಹರು ಅವರ ಅಧ್ಯಕ್ಷತೆಯಲ್ಲಿ 1929. ನೆಕ್ಸ್ಟ್ ಆಪ್ಷನ್ ನಲ್ಲಿ ಅಡಾಪ್ಟೆಡ್ ನ್ಯಾಷನಲ್ ಎಕನಾಮಿಕ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮ ಅನ್ನು ಅಡಾಪ್ಟ್ ಮಾಡಿದ್ದು ಕರಾಚಿ ಸೆಷನ್ ನಲ್ಲಿ ಎನ್ನುವುದು ಸರಿಯಾದ ಉತ್ತರ ಆಗಿದೆ. ಇದರ ಜೊತೆಗೆ ಮೂಲಭೂತ ಹಕ್ಕುಗಳ ರೆಸೊಲ್ಯೂಷನ್ ಕೂಡ ಅಡಾಪ್ಟ್ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ನ್ಯಾಷನಲ್ ಎಕನಾಮಿಕ್ ಪ್ರೋಗ್ರಾಮ್ ಮತ್ತು ಫಂಡಮೆಂಟಲ್ ರೈಟ್ ಅನ್ನುವ ಎರಡು ರೆಸೊಲ್ಯೂಷನ್ ಅಪ್ರೂವ್ ಮಾಡಿದ್ದಲ್ಲಿ ಕರಾಚಿ ಅಧಿವೇಶನ 1931. ಇದ್ರ ಜೊತೆಗೆ ಗಾಂಧೀಜಿ ಅವರನ್ನು 2ನೇ ದುಂಡು ಮೇಜಿನ ಸಭೆಗೆ ಕಾಂಗ್ರೆಸ್ನ ಮುಖಂಡರನ್ನಾಗಿ ಆಯ್ಕೆ ಮಾಡಿ ಕಳಿಸಲಾಗುತ್ತದೆ ಈ ಒಂದು ಅಧಿವೇಶನದ ಮೂಲಕ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕರಾಚಿ ಅಧಿವೇಶನ 1931 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜೀವನದ ಒಂದು ರೋಚಕವಾದ ಒಂದು ಘಟನೆ ಅಂದ್ರೆ ಅದು ಹರಿಪುರ ಕಾಂಗ್ರೆಸ್ ಅಧಿವೇಶನ. 1937 ಫೈಜಾಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಗುಜರಾತ್ನ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ ಮತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಸ್ವಾಗತ ಮಾಡಲು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು 51 ಕಮಾನುಗಳಿಂದ, 51 ಎತ್ತುಗಳಿಂದ, 51 ಕುದುರೆಗಳಿಂದ ಸ್ವಾಗತ ಮಾಡ್ತಾರೆ. ಯಾಕೆ ಅಂದ್ರೆ ಇದು ಕಾಂಗ್ರೆಸ್ನ 51ನೇ ಅಧಿವೇಶನ ಆಗಿದೆ. ಸೈದ್ಧಾಂತಿಕವಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭಿನ್ನಾಭಿಪ್ರಾಯ ಹೊಂದಿರ್ತಾರೆ. ಇವರ ಸಿದ್ಧಾಂತಗಳೇನು, ಇವರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಏನು ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ನಮ್ಮ ಮುಂದಿನ ವಿಡಿಯೋ ಸುಭಾಷ್ ಚಂದ್ರ ಬೋಸ್ ಅವರ INA ಬಗ್ಗೆ ಇರುತ್ತೆ. ಈ ವರ್ಷಕ್ಕೆ ಇದು ಪ್ರಾರಂಭವಾಗಿ 75 ವರ್ಷವಾಗಿದೆ. ನಂತರ 2ನೇ ಮಹಾಯುದ್ಧ ಸಂದರ್ಭದಲ್ಲಿ ಭಾರತೀಯ ಸೇನೆಯನ್ನು ಬಳಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಮುಂದಾಗುತ್ತದೆ. ಬ್ರಿಟಿಷ್ ಆಂತರಿಕ ಯುದ್ಧಕ್ಕೂ ಭಾರತೀಯ ಸೇನೆಗೂ ಯಾವುದೇ ಸಂಬಂಧವಿಲ್ಲ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಖಡಕ್ ಆಗಿ ಹೇಳಿಕೆ ನೀಡುತ್ತಾರೆ. ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಬ್ರಿಟಿಷರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಘೋಷಣೆ ಮಾಡ್ತಾನೆ. ಹಾಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಕಾಂಗ್ರೆಸ್ ಒಂದು ಹಿಂದೂ ಸಂಘಟನೆ ಅಂತ ಅಪಪ್ರಚಾರ ಮಾಡತೊಡಗುತ್ತಾನೆ. ಈ ಅಪಪ್ರಚಾರದಿಂದ ಹೊರಬರಲು ಕಾಂಗ್ರೆಸ್ ಪಟೇಲರನ್ನು ಕೈಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರನ್ನು ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ. ಕಾಂಗ್ರೆಸ್ನ ಅತ್ಯಂತ ಕಿರಿಯ ಅಧ್ಯಕ್ಷರು ಯಾರು ಅಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು. ಮುಸ್ಲಿಮರು ಯಾರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರನ್ನು ತಮ್ಮ ನಾಯಕ ಅಂತ ಪರಿಗಣಿಸಲೇ ಇಲ್ಲ. ಗಾಂಧಿ ಮತ್ತು ಪಟೇಲ್ ಅವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರನ್ನು ಇಟ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾನ ಓಲೈಸಲು ಪ್ರಯತ್ನ ಪಡ್ತಾರೆ. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಯಾವ ಓಲೈಕೆಗೂ ಬಗ್ಗಲೇ ಇಲ್ಲ. ಈಗ ಅದು ಇತಿಹಾಸ. 1942 ಏಪ್ರಿಲ್ನಲ್ಲಿ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡ್ತಾರೆ. ಇದಕ್ಕೆ ಬೆಂಬಲ ನೀಡಿದ ಮೊದಲ ವ್ಯಕ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಈಗ ಕ್ವಿಟ್ ಇಂಡಿಯಾ ಕೆಲವು ದಿನಗಳ ನಂತರ ಕ್ವಿಟ್ ಏಷ್ಯಾ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಬ್ರಿಟಿಷ್ ಅವರಿಗೆ ಎಚ್ಚರಿಕೆ ನೀಡ್ತಾರೆ. ಸಂವಿಧಾನ ರಚನಾ ಸಮಿತಿಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮೂಲಭೂತ ಸಮಿತಿಯ, ಅಲ್ಪಸಂಖ್ಯಾತರ ಸಮಿತಿಯ, ಬುಡಕಟ್ಟು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಮಧ್ಯಂತರ ಸರ್ಕಾರದಲ್ಲಿ ಗೃಹ ಸಚಿವರಾಗಿರ್ತಾರೆ. ಸ್ವತಂತ್ರ ಬಂದ ಮೇಲೆ ಆಪರೇಷನ್ ಪೋಲೋ ಮುಖಾಂತರ ರಜಾಕರನ್ನು ಯಾವ ರೀತಿ ಹೈದರಾಬಾದ್ನಲ್ಲಿ ಹತ್ತಿಕ್ತಾರೆ, ಜೋಧ್ಪುರದ ನವಾಬನ್ನು ಯಾವ ರೀತಿ ಪಾಕಿಸ್ತಾನಕ್ಕೆ ಹಾಡ್ತಾರೆ, ಕಾಶ್ಮೀರದ ಹರಿಸಿಂಗ್ ಯಾವ ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಶರಣಾಗ್ತಾರೆ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನೀಡ್ತೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಅಲ್ಲೊಂದು ಲಿಂಕ್ ಇದೆ, ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮ್ಮ ವೆಬ್ಸೈಟ್ಗೆ ಹೋಗ್ತೀರಾ. ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ, ಅದನ್ನು ಅಟೆಂಡ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದು ಮರಿಬೇಡಿ.